ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಗ್ಬೇಡಿ ಆಶಾಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಿರುವಂತ ರೆಸಿಪಿ, ಇವತ್ತು ನಮ್ಮನೇಲಿ ಏನು ಅಡುಗೆ ಆಗ್ತಿದೆ ನೋಡೋಣ. ನಾನು ಮಾಡ್ತಿರೋದು ಸಾಂಬಾರ್, ಮಸ್ಸೊಪ್ಪಿನ ಸಾಂಬಾರು. ಸೊ ಈ ಮಸ್ಸೊಪ್ಪಿನ ಸಾಂಬಾರು ಮೊದಲು ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ನಾನಿಲ್ಲಿ ಮಿಕ್ಸ್ಡ್ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ. ದಂಟಿನ ಸೊಪ್ಪು, ಅರವೆ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಹಾಗೂ ಪಾಲಕ್, ಇದಿಷ್ಟನ್ನ ಬಿಡಿಸಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಎರಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 10-12, ಖಾರಕ್ಕೆ ಸರಿ ಹೋಗುವಷ್ಟು, ಒಂದು ಬೆಳ್ಳುಳ್ಳಿ, 1 teaspoonಷ್ಟು ಜೀರಿಗೆ, ಟೊಮೆಟೊ 3 ತೊಗೊಂಡಿದ್ದೀನಿ, ಹುಣಸೆಹಣ್ಣು ಸ್ವಲ್ಪ, ತೊಗರಿಬೇಳೆ ಹಾಗೂ ಅವರೆಬೇಳೆ ಎರಡನ್ನು ನೋಡಿ ಈ ಚಿಕ್ಕ ಕಪ್ಪಲ್ಲಿ ಒಂದೊಂದು ಕಪ್ಪಷ್ಟು ತೊಗೊಂಡಿದ್ದೀನಿ. 1 cupಷ್ಟು ತೊಗರಿಬೇಳೆ, 1 cupಷ್ಟು ಅವರೆಬೇಳೆ. ಸೊ ಎರಡನ್ನು ಮಿಕ್ಸ್ ಮಾಡ್ಕೊಂಡು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ, ಬೇಳೆಗಳನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ, ಟೊಮೆಟೊ, ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪುಗಳನ್ನು ಹಾಕ್ತೀನಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಇಲ್ಲಿ ಮೇಲೆ ಇಟ್ಟಿರ್ತೀನಿ. ಸೊ ಇದು ಒಂದ್ಸತಿ ಕುಕ್ಕರ್ ಕೂಗಿಸ್ಕೊಂಬಿಡೋಣ. ಇದಕ್ಕೆ ಒಂದು 2 glassಷ್ಟು ನೀರು ಹಾಕ್ಕೊಳ್ಳೋಣ. ಕುಕ್ಕರ್ ಲಿಡ್ ಕವರ್ ಮಾಡ್ಕೋತೀನಿ. ಇದು ನಮಗೆ 1 whistle ಬರಲಿ. ಒಂದು 1/2 cupಷ್ಟು ತೆಂಗಿನಕಾಯಿ ಹಾಕ್ಕೋತೀನಿ. ಈ ತೆಂಗಿನಕಾಯಿ ಜೊತೆಗೆ ಹಸಿಮೆಣಸಿನ್ಕಾಯಿ ಏನಿದೆ ಇದು ಮೇಲೆ ಹಾಕಿದ್ವಲ್ಲ, ಸೊ ಇದನ್ನು ತಕ್ಕೊಂಬಿಡ್ತೀನಿ. ಇದನ್ನು ತೆಂಗಿನಕಾಯಿ ಜೊತೆ ಹಾಕ್ಕೊತೀನಿ. ಇವಾಗ ಈ ತೆಂಗಿನಕಾಯಿ ಹಾಗೂ ಹಸಿಮೆಣಸಿನ್ಕಾಯಿನ ನುಣ್ಣಕ್ಕೆ ರುಬ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ಮೇಲೆ ಒಂದು 2 tin ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಬೆಂದಿರುವಂತಹ ಸೊಪ್ಪು ಏನಿದೆ ಇದನ್ನು ಬಸ್ಕೊಳ್ಳೋಣ. ಇವಾಗ ಈ ರುಬ್ಬಿರುವಂಥ ತೆಂಗಿನಕಾಯಿ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಈ ಸೊಪ್ಪಿನ ನೀರಿಗೆ ಹಾಕ್ಕೊತಾ ಇದ್ದೀನಿ. ಇದೇ ಮಿಕ್ಸಿ ಜಾರ್ಗೆ ಈ ಬೆಂದಿರುವಂಥ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ತುಂಬ ನುಣ್ಣಕ್ಕೆ ರುಬ್ಬಾರ್ದು, ಸುಮ್ಮನೆ ಒಂದು 2 ಸರಿ ರಿವರ್ಸ್ ಪಲ್ಸ್ ಇರತ್ತಲ್ಲ ಮಿಕ್ಸಿಲಿ, ಆ ಥರ ರಿವರ್ಸಲ್ಲಿ ಹಾಕ್ಕೊಂಡು ಒಂದು 2 ಸರಿ ರುಬ್ಬಿದ್ರೆ ಸಾಕು. ಈ ಥರ ರುಬ್ಕೋಬೇಕಾಗತ್ತೆ. ರುಬ್ಬಿರೋಂಥದ್ನೆಲ್ಲ ಇವಾಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ನುಣ್ಣಕ್ಕೂ ಆಗಿಲ್ಲ, ತುಂಬ ತರಿಯಾಗೂ ಇಲ್ಲ, ಸೊ ಮೀಡಿಯಂ ಆಗಿದೆ ನೋಡಿ. ಈ ಥರ ನೋಡಿಕೊಂಡು ನೀವು ರುಬ್ಕೋಬೇಕಾಗತ್ತೆ. ಸೊ ಈ ಮಸ್ಸೊಪ್ಪಿನಲ್ಲಿ ರುಬ್ಬೋದೇ ಮೇನು, ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಒರಳು ಕಲ್ಲಲ್ಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಒಂದು ಕುದಿ ಬರಲಿ, ಒಂದು ಬಾಯ್ಲ್ ಬರೋ ಅಷ್ಟೊತ್ತಿಗೆ ಇದಕ್ಕೆ ಒಗ್ಗರಣೆ ಹಾಕೊಂಬಿಡೋಣ. 2 spoonಷ್ಟು ಆಯಿಲ್ ಹಾಕ್ಕೊತೀನಿ. ಸಾಸಿವೆ, ಜೀರಿಗೆ ಒಂದು 1/2 spoonಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 4-5 ಇಲಕ್ಕಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಸಹ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು 1-2 esalu. ಸೊ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗೆ ಬ್ರೌನ್ ಕಲರಾಗಿ ರೋಸ್ಟ್ ಆಗಲಿ, ಸಾರಿನ ಜೊತೆಗೆ ಈ ಒಗ್ಗರಣೆನ ಸೇರಿಸ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಮಸ್ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ಈಗ ವೈಟ್ ರೈಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, 1 glassಷ್ಟು ರೈಸ್ ಹಾಕ್ಕೊತೀನಿ. 2-3 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ರೈಸ್ ವಾಶ್ ಮಾಡಿದಾಗಿದೆ. ಇವಾಗ ಇದಕ್ಕೆ 1 glass ಅಕ್ಕಿಗೆ 2 glass ನೀರಂತೆ ಅಳತೆ ಹಾಕ್ತಾ ಇದ್ದೀನಿ. ಸೊ 1 to 2 ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ. ಕೆಲವರು ರೈಸ್ಗೆ ಉಪ್ಪು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಸೊ ನಮ್ಮನೇಲಿ ಉಪ್ಪು ಹಾಕೋ ಪದ್ಧತಿ ಇದೆ, ಅದರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ದು ಲಿಡ್ ಕವರ್ ಮಾಡ್ಕೋತೀನಿ. ಸೊ ಇದನ್ನು ಹೀಗೆ ಒಂದು 10 ನಿಮಿಷ ಇಟ್ಬಿಡ್ತೀನಿ, ರೈಸ್ ಇದರಲ್ಲೇ ಸ್ವಲ್ಪ ಚೆನ್ನಾಗಿ ನೆನೀಲಿ. 10 ನಿಮಿಷ ಆದ ನಂತರ ನಾನು ಇದನ್ನು ಸ್ಟೌ ಮೇಲೆ ಇಟ್ಟು 1 whistle ಬರೋ ಅಷ್ಟೊತ್ತಿಗೆ ಕೂಗಿಸ್ಕೊತೀನಿ. ಬ್ರಿಂಜಾಲ್ ರೋಸ್ಟ್ಗೆ ಸ್ವಲ್ಪ ಮಸಾಲೆ ರುಬ್ಕೊಂಬಿಡೋಣ. ಇದಕ್ಕೆ ಹಸಿಮೆಣಸಿನ್ಕಾಯಿ 5-6, ಬೆಳ್ಳುಳ್ಳಿ 1,
ಹಾಗೂ ಶುಂಠಿ ಸಣ್ಣ ಪೀಸ್ ಅಂತ ತೊಗೊಂಡಿದ್ದೀನಿ. ಇದಿಷ್ಟನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತೀನಿ. ಚಿಕ್ಕದು ಒಂದು ಎರಡು ಪೀಸಷ್ಟು ಚಕ್ಕೆ, ಒಂದು ಮೂರು ಲವಂಗ, ಸ್ವಲ್ಪ ಗಟ್ಟಿಯಾಗೇ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಏನು ರುಬ್ಬಿದ್ದೀವಿ ಇದನ್ನು ಒಂದು ಬೌಲ್ಗೆ ಹಾಕೊತೀನಿ. ಸೊ ಖಾರನ ನೋಡಿಕೊಂಡು ನೀವು ಇದನ್ನು ಪೇಸ್ಟನ್ನು ಮಿಕ್ಸ್ ಮಾಡ್ಕೊಬೋದು. ಚೂರು ಒಂದು ಕಾಲು ಟೀಸ್ಪೂನಷ್ಟು ಅರಿಶಿಣ, ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ ಒಂದು ಅರ್ಧ ಟೀಸ್ಪೂನಷ್ಟು. ಸೊ ಹಸಿಮೆಣಸಿನ್ಕಾಯಿ ಸಹ ಹಾಕಿದ್ದೀವಿ ನೋಡಿಕೊಂಡು, ಈ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಧನಿಯಾ ಪುಡಿ ಒಂದು ಅರ್ಧ ಟೀಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಗರಂ ಮಸಾಲ ಒನ್ ಟೀಸ್ಪೂನ್. ಗರಂ ಮಸಾಲ ಆದರೂ ಹಾಕೋಬೋದು, ಇಲ್ಲಾಂದರೆ ಚಿಕನ್ ಮಸಾಲ ಪೌಡರ್ ಇರುತ್ತಲ್ಲ ಅದನ್ನು ಸಹ ಹಾಕ್ಕೊಬೋದು, ಯಾವುದಿದೆಯೋ ಮನೇಲಿ ಅದನ್ನು ಹಾಕ್ಕೊಳ್ಳಿ. ನೋಡಿ, ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಕ್ಕಿ ಹಿಟ್ಟು ಮನೇಲಿ ಇರುತ್ತಲ್ವ, ಸೊ ಅದನ್ನು ಸಹ ಹಾಕ್ಕೋಬೋದು, ಯಾವುದಿದೆಯೋ ಮನೇಲಿ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಎರಡನ್ನೂ ಒಂದೊಂದು ಸ್ಪೂನ್ ಹಾಕ್ಕೊಬೋದು. ನಿಂಬೆಹಣ್ಣು ಒಂದು ಅರ್ಧ ಹೋಳು, ಚೆನ್ನಾಗಿ ಒಂದು ಪೇಸ್ಟ್ ಥರ ಮಾಡ್ಕೊಂಬಿಡೋಣ. ಕಟ್ ಮಾಡಿಟ್ಕೊಂಡು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಬದನೆಕಾಯನ್ನ. ಸೊ ಇದನ್ನು ಇವಾಗ ಮಸಾಲೆ ಹಚ್ಕೊತೀನಿ. ಮಸಾಲೆ ಹಚ್ಚಿರುವಂಥ ಈ ಬದನೆಕಾಯಿ ಪೀಸ್ ಏನಿದೆ ಇದನ್ನೆಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಳ್ತೀನಿ. ಇದಕ್ಕೆ ಎಗ್ ಪ್ಲಾಂಟ್ ಅಂತ ಸಹ ಹೇಳ್ತೀವಿ. ಇದರಲ್ಲಿ ಬೀಜ ಕಮ್ಮಿ ಇರುತ್ತೆ, ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಕಾಲ ಈಗ ನೆನೆಸಿಟ್ಬಿಡೋಣ. ಸೊ ಇದು ನೆನೆದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪ್ಯಾನ್ ಇಟ್ಕೊಂಡಿದ್ದೀನಿ, ಬ್ರಿಂಜಲ್ ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿ ರೋಸ್ಟ್, ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ನೋಡಿ, ನೆನೆಸಿಟ್ಕೊಂಡಿರುವಂಥ ಈ ಬದನೆಕಾಯಿ ಹೋಳುಗಳನ್ನು ಡೈರೆಕ್ಟಾಗಿ ಕೂಡ ನೀವು ಪ್ಯಾನ್ ಮೇಲೆ ಹಾಕ್ಬೋದು, ಇಲ್ಲಾಂದರೆ ಈ ಥರ ಲೈಟಾಗಿ ಕಾರ್ನ್ಫ್ಲೋರಲ್ಲಿ ಡಿಪ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಯಾವ ಥರ ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಸಿಮ್ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆಯೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ರೆಡಿ ಆಯಿತು ರಾಗಿ ಮುದ್ದೆ. ಸೊ ಈ ರಾಗಿ ಮುದ್ದೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಇದಕ್ಕೆ ನಾನು ದಪ್ಪ ತಳ ಇರುವಂತಹ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಸ್ಟೀಲ್ ಪಾತ್ರೆ ಉಪಯೋಗಿಸ್ಬೇಡಿ, ಸ್ಟೀಲ್ ಪಾತ್ರೆ ಬಿಟ್ಟು ಬೇರೆ ಅಲ್ಯೂಮಿನಿಯಂ ಮಾತ್ರ ಅದನ್ನು ಉಪಯೋಗಿಸ್ಕೋಬೋದು. ಸೊ ನಾನಿಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕೊಳ್ತೀನಿ. ನೋಡಿ, ಒಂದು ಅರ್ಧ ಗ್ಲಾಸಷ್ಟು ಎಕ್ಸ್ಟ್ರಾ. ಸೊ ಟೋಟಲಾಗಿ ನಾನಿಲ್ಲಿ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ರೆಗ್ಯುಲರ್ ಆಗಿ ಮುದ್ದೆ ಮಾಡಬೇಕಾದ್ರೆ ಅಳತೆಯನ್ನು ಮಾಡಲ್ಲ. ಸೊ ಅಂದಾಜ್ ಮೇಲೆ ನಾನು ನೀರು ಹಿಟ್ಟನ್ನು ಹಾಕಿ ಮಾಡ್ತೀನಿ. ಈಗ ಬಿಗ್ನರ್ಸ್ ಯಾರು ಕಲಿತಾ ಇದ್ದೀರೋ, ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಮುದ್ದೆ ಮಾಡೋದನ್ನ ಹೇಳ್ಕೊಡಿ ಅಂತ. ಸೊ ಅಂಥವ್ರಿಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮಾಡ್ತಾ ಮಾಡ್ತಾ ಆಮೇಲೆ ನೀವು ಮೆಜರ್ಮೆಂಟ್ ಇಲ್ಲದೇ ಅಂದಾಜ್ ಮೇಲೆ ಮಾಡ್ಕೊಬೋದು ಕಣ್ಣಳತೆ ಮೇಲೆ. ಇವಾಗ ನೀರು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಕಲಸ್ಕೊಂಬಿಡೋಣ. ಒಂದು ಸ್ಪೂನಷ್ಟು ತುಪ್ಪ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಆದರೂ ಹಾಕ್ಕೊಳ್ಳಿ. ನಾನು ತುಪ್ಪ ಬಳಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದರಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ತೆಗೆದಿಟ್ಬಿಡ್ತೀನಿ. ಸೊ ಟೋಟಲಾಗಿ ಎರಡೂವರೆ ಗ್ಲಾಸಷ್ಟು ಹಾಕಿದ್ದೆ, ಇದರಲ್ಲಿ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ತೆಗೆಯೋಣ. ಮುಕ್ಕಾಲು ಗ್ಲಾಸಷ್ಟು ನೀರು ತೆಗೆದಿಟ್ಟಿದ್ದೀನಿ. ಈ ನೀರಿಗೆ ಸೇಮ್ ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ಒಂದು ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಹಾಕ್ತೀನಿ. ನೋಡಿ, ಮಧ್ಯಭಾಗಕ್ಕೆ ಒಂದು ಮುದ್ದೆ ಕೋಲನ್ನು ಈ ಥರ ಇಡೋಣ. ಇದು ಸಿಮ್ ಫ್ಲೇಮ್ನಲ್ಲಿ ಸುಮಾರು ನಮಗೆ 6-7 ನಿಮಿಷ ಆದರೂ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಹಿಟ್ಟು ಸರಿಗೆ ಬೆಂದಿಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ.
ತುಪ್ಪ ಅಥವಾ ಎಣ್ಣೆ ಏನಕ್ಕಪ್ಪ ಹಾಕಬೇಕು ಅಂದರೆ, ಕೆಲವು ಜನಕ್ಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ಮುದ್ದೆ ತಿನ್ನೋದ್ರಿಂದ ಅವ್ರಿಗೆ ಮೋಷನ್ ಸರಿಯಾಗಿ ಆಗೋದಿಲ್ಲ, ಸೊ ಮಕ್ಕಳು ಅಷ್ಟೇ. ಅಂಥ ಟೈಮಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಮುದ್ದೆ ಮಾಡಿದರೆ ಅದರಲ್ಲಿ ಏನೂ ತಪ್ಪಿಲ್ಲ. ಸೊ ಒಂಚೂರು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರು ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಅಷ್ಟು ಹಾಕಿ ಮುದ್ದೆ ಮಾಡಿಕೊಡಿ. ಆ ಥರ ಪೈಲ್ಸ್ ಪ್ರಾಬ್ಲಮ್ ಇರೋರಿಗೂ ಅಷ್ಟೇ, ಮುದ್ದೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಅವ್ರಿಂಥ ಒಳ್ಳೆ ಆಹಾರನ ಮಿಸ್ ಮಾಡ್ಕೊಂಡಂಗಾಗತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಮೋಷನ್ ಚೆನ್ನಾಗಾಗತ್ತೆ, ಆಮೇಲೆ ಮುದ್ದೆನೂ ಅಷ್ಟೇ ಶೈನಿಂಗ್ ಬರುತ್ತೆ ತುಪ್ಪ ಅಥವಾ ಎಣ್ಣೆ ಹಾಕೋದ್ರಿಂದ. ಸುಮಾರು ನಮಗೆ ಸಿಮ್ ಫ್ಲೇಮ್ನಲ್ಲಿ 5-6 ನಿಮಿಷ ಚೆನ್ನಾಗಿ ಬೇಯಲಿ. 5-6 ನಿಮಿಷ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ಟೌವ್ ಮೇಲೆ ಇಟ್ಟು ಸಹ ನೀವು ಈ ಥರ ತಿರ್ಸ್ಕೋಬೋದು, ಇಲ್ಲಾಂದರೆ ಕೆಳಗಡೆ ಇಟ್ಕೊಂಡು ನೀವು ಮಾಡ್ಬೋದು. ನಿಮ್ಗೆ ಹೇಗೆ ಅಭ್ಯಾಸ ಇದೆಯೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಕುಡಿಸಿದ್ದೀನಿ. ಇವಾಗ ಇದಕ್ಕೆ ನೀರನ್ನು ತೆಗೆದಿಟ್ಟಿದ್ವಲ್ಲ 1/4 ಗ್ಲಾಸಷ್ಟು, ಇದರಲ್ಲಿ 1/2 ಗ್ಲಾಸಷ್ಟು ನೀರನ್ನು ಹಾಕ್ತೀನಿ. ನೋಡಿ ನಾನು ಸ್ವಲ್ಪ ಈ ಥರ ಉಳಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಇದು ನಮಗೆ ಸುಮಾರು 2-3 ನಿಮಿಷ ಚೆನ್ನಾಗಿ ಬೇಯಲಿ. ಇದರಲ್ಲಿರೋ ಹಿಟ್ಟನ್ನು ತೆಗೆದ್ಬಿಡೋಣ. ಇದ್ರ ಮೇಲೆ ಒಂದು ಪ್ಲೇಟನ್ನು ಕವರ್ ಮಾಡೋಣ. ಇನ್ನೊಂದು 2-3 ನಿಮಿಷ ಆಗಿದೆ. ಇದನ್ನು ಮತ್ತೆ ಈ ಥರ ಕುಡಿಸ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಇದು ಕುಡಿಸಿದ್ದೀನಿ. ಒಂದ್ಸತಿ ಒದ್ದೆಕಾಯಿ ಮಾಡಿಕೊಂಡು ಈ ಥರ ಟಚ್ ಮಾಡಿ ನೋಡಿ, ಈ ಥರ ಟಚ್ ಮಾಡಿದ್ರೆ ಕೈಗೆ ಮೆತ್ಕೋಬಾರ್ದು. ಸೊ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಆಮೇಲೆ ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ನೋಡ್ಕೊಳ್ಳಿ, ಗಟ್ಟಿ ಬೇಕಂದರೆ ನೋಡಿ ಇಷ್ಟು ಅದಕ್ಕೆ ಸ್ಟಾಕ್ ಮಾಡ್ಕೊಬೋದು. ನಿಮ್ಗೆ ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ಉಳಿದಿರೋಂಥ ನೀರೇನಿದೆ ಇದನ್ನು ಇನ್ನೂ ಸ್ವಲ್ಪ ಹಾಕ್ಕೊಂಡು ನೀವು ಇದನ್ನು ತಿರ್ಕೋಬೋದು. ಸೊ ಆವಾಗ ಮುದ್ದೆ ನಮಗೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ. ಒಂದು ಸ್ಟೀಲ್ ಪ್ಲೇಟ್ ಮೇಲೆ ಆದರೂ ಮಾಡ್ಕೋಬೋದು, ಇಲ್ಲ ಮಣೆ ಮೇಲೆ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಮುದ್ದೆ ಮಾಡುವಂಥದ್ದೇ ಒಂದು ಸಿಗುತ್ತೆ. ಸೊ ಇದ್ರ ಮೇಲೆ ಸಹ ನೀವು ಉಂಡೆ ಕಟ್ಕೋಬೋದು, ಯಾವುದಿದೆಯೋ ಮನೇಲಿ ಅದರಲ್ಲಿ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಪ್ಲೇಟ್ ಮೇಲೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ನೋಡಿ, ಹುಡುಕಿದ್ರೂ ಒಂದು ಗಂಟು ಸಿಗಲ್ಲ, ಅಷ್ಟು ಚೆನ್ನಾಗಾಗಿದೆ ಮುದ್ದೆ. ನೋಡಿ ರಾಗಿ ಮುದ್ದೆ ರೆಡಿ ಆಯಿತು. ಫ್ರೆಂಡ್ಸ್ ಸಿಂಪಲಾಗಿ ಲಂಚ್ ಮೆನು ರೆಡಿ ಆಗಿದೆ. ಸೊ ಏನೇನು ರೆಡಿಯಾಗಿದೆ ನೋಡೋಣ ಬನ್ನಿ. ನೋಡಿ ಮಸೊಪ್ಪಿನ ಸಾಂಬಾರ್, ಬಿಸಿ ಬಿಸಿ ರಾಗಿ ಮುದ್ದೆ, ವೈಟ್ ರೈಸ್, ಹಾಗೆಯೇ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಬ್ರಿಂಜಾಲ್ ರೋಸ್ಟನ್ನು ಮಾಡಿದ್ದೀನಿ, ಅಂದರೆ ಬದನೆಕಾಯಿ ರೋಸ್ಟನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು, ಫಿಶ್ ತಿಂದಂಗೆ ಅನಿಸುತ್ತೆ ಆದರೆ ಫಿಶ್ ಅಲ್ಲ. ಸೊ ಪ್ಯೂರ್ ವೆಜಿಟೇರಿಯನ್ ಲಂಚ್ ಮೆನು ರೆಡಿ ಆಗಿದೆ. ಸೊ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.